ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 7ನೇ ತರಗತಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಇರತಕ್ಕಂಥ ಎಲ್ಲ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಇರತಕ್ಕಂಥ 7ನೇ ತರಗತಿಯ ಒಂದು ಪಾಠ, ಅದು ಆಹಾರ ಮತ್ತು ಅದರ ಘಟಕಗಳು ಅಂತ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಒಂದಿದೆಯಲ್ಲ ಅದರಲ್ಲಿದೆ. ಸೊ ಈ ದಿನ ನಾವು ಆಹಾರದ ಬಗ್ಗೆ ಸ್ವಲ್ಪ ವಿಷಯದವಾಗಿ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ, ಬನ್ನಿ. ಆಹಾರ ಅಂದ್ರೇನು, ಆಹಾರದ ಮೂಲಗಳು ಯಾವುದು, ಅವುಗಳ ಘಟಕಗಳು ಯಾವುದು. ಸಂತುಲಿತ ಆಹಾರ ಅಂತ ಹೇಳ್ತೀವಿ, ಅಂದರೆ ಬ್ಯಾಲೆನ್ಸ್ ಡಯಟ್ ಅಂತಕ್ಕಂಥದ್ದು, ಅದರ ಪ್ರಾಮುಖ್ಯತೆ ಏನು, ಕಾರ್ಬೋಹೈಡ್ರೇಟ್ಗಳಂದ್ರೇನು, ಪ್ರೋಟೀನ್ಗಳಂದ್ರೇನು, ಲೈಪಿಡ್ಸ್ ಅಂದ್ರೇನು, ಲವಣಗಳು ಅಂದ್ರೇನು, ವಿಟಮಿನ್ಗಳಂದ್ರೇನು, ನೀರು, ಇವೆಲ್ಲವೂ ಸಹಿತ ನಾವು ಪ್ರತಿನಿತ್ಯ ತೆಗೆದುಕೊಳ್ತಕ್ಕಂಥ ಆಹಾರದ ಘಟಕಗಳು. ಇಲ್ಲಿ ಹೇಳಿರೋದನ್ನ ನೋಡಿ, ಕಾರ್ಬೋಹೈಡ್ರೇಟು, ಪ್ರೋಟೀನು, ಲೈಪಿಡ್ಗಳು, ಲವಣಗಳು, ವಿಟಮಿನ್ಗಳು ಮತ್ತು ನೀರು, ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಆಹಾರದ ಮೂಲ ಘಟಕಗಳು, ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯಂಟ್ಸ್ ಆಫ್ ದಿ ಫುಡ್ ದಟ್ ವಿ ಟೇಕ್ ಎವ್ರಿ ಡೇ. ಇವು ಆರೋಗ್ಯಕ್ಕೆ ಬಹಳ ಮುಖ್ಯ. ಆರೋಗ್ಯಕ್ಕೆ ಸಂತುಲಿತ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಲ್ಲ, ಅದನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲಿ ಒಂದು 4-5 ಚಿತ್ರಗಳನ್ನು ಕೊಡ್ತೀನಿ ಮುಂದೆ ನಾನು. ನೀವು ಚಿತ್ರಗಳನ್ನು ಚೆನ್ನಾಗಿ ವೀಕ್ಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅಭ್ಯಾಸ ಮಾಡುವುದಾದರೆ, ಮನದಟ್ಟ ಮಾಡಿಕೊಳ್ಳುವುದಾದರೆ ನಿಮ್ಮ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಪರೀಕ್ಷೆಯಲ್ಲಿ ನೀವು ಅದನ್ನು ಜ್ಞಾಪಿಸ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಪುಸ್ತಕದಲ್ಲಿರ್ತಕ್ಕಂಥ ಪಾಠವನ್ನು ಓದುವುದನ್ನು ಕಡಿಮೆ ಮಾಡ್ಕೋಬೋದು. ಆದ್ದರಿಂದ ಈ ಒಂದು ಚಿತ್ರಗಳನ್ನು ವೀಕ್ಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಗ್ರಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ 2 ಚಿತ್ರ ಕೊಟ್ಟಿದ್ದೀನಿ. ಮೊದಲನೇದು ಹೋಲ್ ಗ್ರೈನ್ಸ್ ಅಂತ ಇಂಗ್ಲೀಷ್ನಲ್ಲಿದೆ, ಅಂದರೆ ಧಾನ್ಯಗಳು. ಎರಡನೇದರಲ್ಲಿ ಸಾಮಾನ್ಯವಾಗಿ ನಾವು ಊಟ ಮಾಡ್ತಕ್ಕಂಥ ಆಹಾರದ ಕೆಲವು ವಿಶಿಷ್ಟವಾಗಿರ್ತಕ್ಕಂಥ ಆಹಾರಗಳಿವೆ. ಅದರಲ್ಲಿ ಕೆಲವು ಉತ್ತರ ಕರ್ನಾಟಕದವರು ಮತ್ತು ಉತ್ತರ ದೇಶದವರು, ನಮ್ಮ ಉತ್ತರ ಭಾರತದವ್ರು ತಿಂತಾರೆ, ಮತ್ತು ಕೆಲವು ದಕ್ಷಿಣ ಭಾರತದಲ್ಲಿ ನಾವು ತಿಂತೀವಿ. ನೋಡಿ, ಅಲ್ಲಿ ಬಲಗಡೆ ಇರ್ತಕ್ಕಂಥದ್ರಲ್ಲಿ ಏನೇನಿದೆ ಅಂದರೆ, ಚಪಾತಿ ಇದೆ, ರೊಟ್ಟಿ ಇದೆ, ಆಮೇಲಿಂದ ಮೊಸರಿದೆ, ಮೊಸರು ಒಳಗಡೆ ಮುದ್ದೆ, ರಾಗಿ ಮುದ್ದೆ ಇದೆ, ಇಡ್ಲಿ ಇದೆ, ಚಟ್ನಿ ಇದೆ, ಪಲ್ಯ ಇದೆ, ಹಪ್ಪಳ ಇದೆ, ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಬೇಳೆಯಿಂದ ಮಾಡಿರತಕ್ಕಂಥ ಸಾರು, ಪಲ್ಯ, ಕೋಸಂಬರಿ, ಹೀಗೆಲ್ಲ ಇದೆ. ಇವೆಲ್ಲವನ್ನು ನಾವು ಸೇವನೆ ಮಾಡ್ತಾ ಇರ್ತೀವಿ. ಇವುಗಳನ್ನೆಲ್ಲ ತಯಾರು ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹೋಲ್ ಗ್ರೈನ್ಸ್ ಅಂತ ಹೇಳ್ತೀವಲ್ಲ, ಅದು ಬೆಳೆಗಳು. ಇಲ್ಲಿ ನೋಡಿ, ಬೆಳೆಗಳಲ್ಲಿ ಅನೇಕ ಬೆಳೆಗಳಿವೆ. ನೀವು ಈ ಬೆಳೆಗಳನ್ನು ಏನು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗ್ಬೋದು. ಈ ಚಿತ್ರದಲ್ಲಿ ಸುಮಾರು ತಟ್ಟೆಗಳನ್ನು ಕೊಟ್ಟಿದೆ, ತಟ್ಟೆಗಳಲ್ಲಿ ಊಟಗಳಿದೆ. ಇದು ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಬುಫೆ ಅಂತ ಮಾಡ್ತಾರಲ್ಲ, ಅಲ್ಲಿ ಮಾಡ್ತಕ್ಕಂಥ ಊಟಗಳು. ಇದರಲ್ಲಿ ನೋಡಿ, ಅನ್ನ ಇದೆ, ಅನ್ನದಲ್ಲಿ ಬೇರೆ ಯಾವುದೋ ಒಂದು ರೀತಿಯ ಅನ್ನ ಮಾಡಿದ್ದಾರೆ, ಚಪಾತಿ ಇದೆ, ಬೇಳೆಗಳಿವೆ, ಮತ್ತು ಇನ್ನೊಂದರೊಳಗಡೆ ಸಲಾಡ್ ಅಂತ ಹೇಳ್ತಾರೆ, ತರಕಾರಿಗಳಿವೆ, ಹೀಗೆ ಹಣ್ಣುಗಳಿವೆ, ಮಾಂಸದ ಕೆಲವು ಖಾದ್ಯಗಳಿವೆ. ಇವೆಲ್ಲವನ್ನು ನಾವು ತಿನ್ನೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮಲ್ಲಿ ಕೆಲವರು ಸಸ್ಯಾಹಾರಿಗಳಿರ್ತೀವಿ, ಕೆಲವರು ಮಾಂಸಾಹಾರಿಗಳಿರ್ತೀವಿ, ಕೆಲವು ಎರಡನ್ನೂ ತಿಂತಾರೆ. ಆದರೆ ಯಾವುದು ಮುಖ್ಯವಾಗಿ ತಿನ್ನಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ತಿನ್ನಬೇಕಾಗುತ್ತೆ. ಈ ಚಿತ್ರದಲ್ಲಿ ಬಾಯಲ್ಲಿ ನೀರು ಊರ್ತಕ್ಕಂಥ ಕೆಲವು ಹಣ್ಣುಗಳನ್ನು ಇಟ್ಟಿದ್ದಾರೆ. ನೋಡಿ, ಎಷ್ಟು ಹಣ್ಣುಗಳಿದೆ. ನಿಮಗೇನಾದರೂ ಈ ಹಣ್ಣುಗಳು ಯಾವುದು ಅನ್ನೋದನ್ನು ನೀವು ಊಹಿಸಿ ಅದನ್ನು ಹೇಳೋದಾದರೆ, ನೀವು ಪಟ್ಟಿ ಮಾಡಿದರೆ ಇದರಲ್ಲಿ ಸುಮಾರು ಒಂದು 25 ಜಾತಿಯ ಹಣ್ಣುಗಳಿವೆ. ಯಾವುದು ಹಣ್ಣುಗಳು ನಿಮ್ಮ
ನಿಮ್ಮ ಮನೆ ಹತ್ತಿರ ಇರತಕ್ಕಂಥ ಹಣ್ಣುಗಳನ್ನು ಪಟ್ಟಿ ಮಾಡಿ ನೋಡೋಣ. ಯಾವುದಾದ್ರು ಒಂದು ಹಣ್ಣಿನ ಅಂಗಡಿಗೆ ಹೋಗಿ ಅಲ್ಲಿ ಎಷ್ಟು ಹಣ್ಣುಗಳು ಬೆಳೆದಿದೆ ಇಟ್ಟಿದ್ದಾರೆ ಅನ್ನೋದನ್ನು ಪಟ್ಟಿ ಮಾಡಿ, ನಿಮ್ಮ ನೀವು ಎಷ್ಟು ಹಣ್ಣುಗಳನ್ನು ತಿಂತೀರಾ ಪ್ರತಿನಿತ್ಯ ಅಂಥೇಳಿ. ಅನೇಕರು ಹಣ್ಣುಗಳನ್ನು ತಿನ್ನೋದೇ ಇಲ್ಲ. ಉದಾಹರಣೆಗೆ, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ಚಿತ್ರದುರ್ಗದಲ್ಲಿ ಒಂದು ಸಣ್ಣ ಸ್ಕೂಲು, ಆ ಸ್ಕೂಲ್ನಲ್ಲಿದ್ದಾಗ ನಾವು ಹಣ್ಣುಗಳನ್ನೇ ತಿಂತಾ ಇರಲಿಲ್ಲ. ಬಡವರಾದಾಗ ಒಂದು ಹಣ್ಣು ತಗೊಳ್ಳೋಕೆ ಸಹಿತ ಕಷ್ಟವಾಗುತ್ತೆ, ಒಂದು ಬಾಳೆಹಣ್ಣು ಸಹಿತ ನಾವು ತಗೊಳ್ತಾ ಇರಲಿಲ್ಲ. ಆದರೆ ಈಗ ಪ್ರತಿಯೊಬ್ಬ ಮಕ್ಕಳು ಸಹಿತ ಹಣ್ಣನ್ನು ತಿನ್ನಬೇಕು. ಸ್ಕೂಲಲ್ಲೂ ಸಹಿತ ಆಹಾರವನ್ನು ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಎಲ್ಲವನ್ನು ಸಹಿತ ನೀವು ತಿನ್ನೋದಕ್ಕೆ ಯೋಚನೆ ಮಾಡಿ. ಈ ಒಂದು ಚಿತ್ರದಲ್ಲಿ ನಾನು ವಿಟಮಿನ್ಗಳು ಅಂತಕ್ಕಂಥ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಆಹಾರದ ಒಂದು ಭಾಗ ಘಟಕ ಇದು. ವಿಟಮಿನ್ಗಳು ಎಲ್ಲೂ ಸಿಗೋದಿಲ್ಲ, ಆದರೆ ಹಣ್ಣುಗಳಲ್ಲಿ ಮತ್ತು ನಾವು ತಿಂತಕ್ಕಂಥ ಕಾಳುಗಳಲ್ಲಿ ಈ ವಿಟಮಿನ್ಗಳಿರುತ್ತೆ. ವಿಟಮಿನ್ಗಳು ಸಹಿತ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ವಿಟಮಿನ್ಗಳಲ್ಲಿ ಎ, ಬಿ, ಬಿ ಒನ್, ಬಿ ಟು, ಬಿ ತ್ರೀ, ಬಿ ಸಿಕ್ಸ್, ಬಿ ಸೆವೆನ್, ಬಿ ನೈನ್, ಬಿ ಟ್ವೆಲ್ವ್, ಹೀಗೆ ಬಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ, ಅದು ವಿಟಮಿನ್ ಬಿ. ವಿಟಮಿನ್ ಡಿ ಇರುತ್ತೆ, ವಿಟಮಿನ್ ಸಿ ಅನ್ನೋದಿರುತ್ತೆ. ನಾವು ತೆಗೆದುಕೊಳ್ತಕ್ಕಂಥ ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಅದೆಲ್ಲ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಕಿ ಇ ಮತ್ತು ಕೆ ಅಂತಕ್ಕಂಥದ್ದು ಕೆಲವು ವಸ್ತುಗಳಲ್ಲಿ ಸಿಗುತ್ತೆ. ಅದು ಯಾವುದು ಅನ್ನೋದನ್ನು ನೀವು ಪತ್ತೆ ಮಾಡಿ. ವಿಟಮಿನ್ಗಳು ಸಹಿತ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ದೇಹಕ್ಕೆ ಶಕ್ತಿಯನ್ನು ಪಡೆಯಲು ಮತ್ತು ವಿವಿಧ ಭಾಗಗಳ ಬೆಳವಣಿಗೆಗೆ ಮತ್ತು ಅಂಗಾಂಶಗಳ ದುರಸ್ತಿಗೆ ನಮಗೆ ಪ್ರತಿನಿತ್ಯ ಆಹಾರದ ಅವಶ್ಯಕತೆ ಇದೆ. ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಹಣಕಾಸಿನ ಒಂದು ಒಂದು ವ್ಯವಸ್ಥೆಯಲ್ಲಿ ಮೇಲಾಗುತ್ತೆ. ನಮ್ಮ ತಂದೆ ತಾಯಿಗಳು ಯಾವ ರೀತಿ ನಮಗೆ ಆಹಾರ ಕೊಡ್ತಾರೆ ಅನ್ನೋದ್ರ ಮೇಲಾಗುತ್ತೆ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹಿತ ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದನ್ನು ಕಲ್ತ್ಕೋಬೇಕು. ಸಮತೋಲನ ಆಹಾರ ಅಂದ್ರೇನು ಅನ್ನೋದನ್ನು ನೀವು ತಿಳ್ಕೋಬೇಕಾಗುತ್ತೆ. ಆಹಾರವು ನಮಗೆ ಸಾಮಾನ್ಯವಾಗಿ ಸಸ್ಯಗಳು ಮತ್ತು ಪ್ರಾಣಿಗಳ ಮೂಲದಿಂದ ಸಿಗುತ್ತೆ. ನೀವು ಸಸ್ಯಗಳ ಮೂಲಗಳಿಂದ ಯಾವ ಆಹಾರ ಸಿಗುತ್ತೆ ಅನ್ನೋದನ್ನು ನೀವು ಚರ್ಚೆ ಮಾಡಿ ಪಟ್ಟಿ ಮಾಡಿ, ಪ್ರಾಣಿಗಳ ಮೂಲಗಳಿಂದ ಬರ್ತಕ್ಕಂಥ ಆಹಾರಗಳು ಯಾವುದು ಅನ್ನೋದನ್ನು ಸಹಿತ ನೀವು ಒಂದು ಸಣ್ಣ ಗುಂಪಿನಲ್ಲಿ ಚರ್ಚೆ ಮಾಡಿ ಅದನ್ನು ಪಟ್ಟಿ ಮಾಡಿ ಚಿತ್ರಗಳನ್ನು ಪಟ್ಟಿ ಮಾಡಿ ಶಾಲೆಗಳಲ್ಲಿ ಹಾಕಬೇಕಾಗಿತ್ತೆ. ಸಂತುಲಿತ ಆಹಾರ ಅಥವಾ ಸಮತೋಲನ ಆಹಾರ ಅಂತ ಹೇಳ್ತೀವಿ, ಅದಕ್ಕೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತಾರೆ. ಹಾಗಂದ್ರೇನು ಅನ್ನೋದನ್ನು ನಿಮ್ಮ ಉಪಾಧ್ಯಾಯರನ್ನು ಕೇಳಿ ತಿಳ್ಕೊಳ್ಳಿ. ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲೈಪಿಡ್ಗಳು, ವಿಟಮಿನ್ಗಳು, ಖನಿಜಗಳು, ನೀರುಗಳು ಇವೆಲ್ಲವೂ ಸಹಿತ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮಿಕ್ಸ್ ಅದನ್ನು ಸೇರಿಸಿರ್ತಾರೆ. ಅದಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರೆ. ಅದನ್ನು ನಾವು ಪ್ರತಿನಿತ್ಯ ತೆಗೆದುಕೊಂಡು ಪ್ರಯತ್ನ ಮಾಡಬೇಕು. ಪ್ರತಿನಿತ್ಯ ನಾವು ಸಂತುಲಿತ ಆಹಾರ ತಗೊಳ್ಳೋದಾದರೂ ಪರವಾಗಿಲ್ಲ, ಆದರೆ ಪ್ರತಿನಿತ್ಯ ಒಂದು ಹಣ್ಣನ್ನು ತಿನ್ನೋದನ್ನು ನೀವು ಕಲ್ತ್ಕೋಬೇಕು. ಈ ಕಾರ್ಬೋಹೈಡ್ರೇಟ್ಗಳು ಅಂತಕ್ಕಂಥದ್ದನ್ನು ನೀವು ಹೆಚ್ಚಾಗಿ ಮುಂದಿನ ತರಗತಿಗಳಲ್ಲಿ ಕಲ್ತ್ಕೋಬೋದು. ಆದರೆ ಈಗ ನೀವೇನು ತಿಳ್ಕೋಬೇಕು ಅಂದರೆ ಏಳನೇ ತರಗತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಅಂತಕ್ಕಂಥ ಮೂಲ ವಸ್ತುಗಳು ಬೇರೆ ಬೇರೆಯ ಒಂದು ಅನುಪಾತಗಳಲ್ಲಿ ಸೇರಿಕೊಂಡಿರುತ್ತೆ. ಉದಾಹರಣೆಗೆ ರಾಗಿ, ಜೋಳ, ಅಕ್ಕಿ, ಬ್ರೆಡ್ಡು, ಸಕ್ಕರೆ, ಎಲ್ಲ ಹಿಟ್ಟುಗಳು, ಇವುಗಳೆಲ್ಲವೂ ಸಹಿತ ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ಗಳಲ್ಲಿ ಮೂರು ವಿಧ ಇರುತ್ತೆ, ಮೊನೋಸ್ಯಾಕರೈಡ್, ಆಲಿಗೋಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಅಂತ. ಇಲ್ಲಿ ಅದನ್ನು ಹೆಚ್ಚು ನಾವು ತಿಳ್ಕೊಳ್ಳೋಕ್ಕಾಗಲ್ಲ, ಮುಂದಿನ ತರಗತಿಗಳಲ್ಲಿ ತಿಳ್ಕೊಬೋದು. ಪ್ರೋಟೀನ್ಗಳು ಅಂತಕ್ಕಂಥದ್ದು ಅಮೈನೋ ಆಮ್ಲಗಳಿಂದಾಗಿರುತ್ತೆ. ಮೊಟ್ಟೆ, ಹಾಲು, ಗೋಧಿ, ಬೇಳೆ, ಮಾಂಸ, ಕಡಲೆಕಾಯಿ, ಮೀನು, ಜೀವುಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ಗಳಿರುತ್ತೆ. ನೀವು ಹೆಚ್ಚಾಗಿ ಕಡೇ ಪಕ್ಷ ಕಡಲೆಕಾಯಿ ಬೀಜಗಳನ್ನು ತಿನ್ನೋದನ್ನು ಕಲ್ತ್ಕೋಬೇಕು. ಮೊಳಕೆ ಒಡೆದಿರ್ತಕ್ಕಂಥ ಕಾಳುಗಳನ್ನು ತಿನ್ನಬೇಕಾಗುತ್ತೆ.
ಕೆಲವರು ಮಾಂಸ ತಿಂದೇ ಇರತಕ್ಕಂಥವರು ಹೆಚ್ಚು ಬೇಳೆಕಾಳುಗಳನ್ನು ತಿನ್ನಬೇಕಾಗ್ಬೋದು. ಲೈಪಿಡ್ಗಳು ಅಂತಕ್ಕಂಥದ್ದು ಅದರಲ್ಲಿ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಅಂತ ಹೇಳ್ತಾರೆ, ಅದರಲ್ಲಿ ಅದರಲ್ಲೂ ಸಹಿತ ಆಮ್ಲಜನಕ ಹೈಡ್ರೋಜನ್ ಕಾರ್ಬನ್ಗಳಿಂದ ಆಗಿರುತ್ತೆ, ಆದರೆ ಅನುಪಾತಗಳು ಬೇರೆ ರೀತಿಯಾಗಿರುತ್ತೆ. ಇದು ಸಾಮಾನ್ಯವಾಗಿ ಎಣ್ಣೆ ತುಪ್ಪ ಬೆಣ್ಣೆ ಹೀಗೆ ಇವುಗಳಲ್ಲಿ ಇದು ಈ ಒಂದು ಆಹಾರದ ಘಟಕಗಳು ನಮಗೆ ಸಿಗುತ್ತೆ. ನೀರು ಅಂತಕ್ಕಂಥದ್ದು ಆಹಾರದ ಘಟಕ, ಅದು ಪ್ರಮುಖವಾಗಿರ್ತಕ್ಕಂಥ ಆಹಾರದ ಘಟಕ. ಅನೇಕ ಆಹಾರಗಳನ್ನ ನಾವು ನೀರಿನಿಂದನೇ ಮಾಡಿರ್ತೀವಿ. ನೀರು ನಮಗೆ ದೇಹಕ್ಕೆ ಬೇಕಾಗುತ್ತೆ, ಅದು ಅಲ್ಲದೇನೆ ನೀರನ್ನು ನಾವು ಕುಡಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಒಬ್ಬ ಸರಿಯಾದ ವಿದ್ಯಾರ್ಥಿ 7ನೇ ತರಗತಿಯಲ್ಲಿ 2-3 ಲೀಟರ್ ನೀರನ್ನು ಕುಡಿಯಬೇಕಾಗುತ್ತೆ. ಅಷ್ಟು ಕುಡಿದು ಹೋದರೆ ದೇಹಕ್ಕೆ ನೀರಿನ ಕೊರತೆ ಉಂಟಾಗುತ್ತೆ. ಈ ಒಂದು ಚಿತ್ರದಲ್ಲಿ ಒಂದು ಸರ್ಕಲ್ ಮಾಡಿದ್ದೀನಿ, ಆ ಸರ್ಕಲ್ನೊಳಗಡೆಗೆ ಅನೇಕ ಭಾಗಗಳನ್ನು ಮಾಡಿದ್ದೀನಿ, ಬೇರೆ ಬೇರೆ ಬಣ್ಣ ಇದೆ. ಈ ಚಿತ್ರಗಳನ್ನು ನೀವು ಓದಿ ಅದನ್ನು ವೀಕ್ಷಣೆ ಮಾಡಿ ಏನು ಅನ್ನೋದನ್ನು ತಿಳಿಯೋದನ್ನು ಕಲ್ತ್ಕೊಂಡ್ರೆ ನಿಮಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಪುಸ್ತಕವನ್ನು ಓದೋದು ತಪ್ಪತ್ತೆ, ಪರೀಕ್ಷೆಯಲ್ಲಿ ಇದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ತಯಾರ ಚಿತ್ರವನ್ನು ಚೆನ್ನಾಗಿ ಜ್ಞಾಪಿಸ್ಕೋಬೋದು. ನಾನು ಏನು ಚಿತ್ರ ನೋಡಿದ್ದೆ ಅಂತ ಹೇಳಿದರೆ ಜ್ಞಾಪಕಕ್ಕೆ ಬರುತ್ತೆ. ಇಲ್ಲಿ ನೋಡಿ ಏನು ಮಾಡಿದ್ದೀನಿ ಅಂದರೆ ಹಳದಿ ಬಣ್ಣ, ಹಸಿರು ಬಣ್ಣ, ಕೆಂಪು ಬಣ್ಣ, ಕಡು ಹಸಿರು ಬಣ್ಣ, ಕಡು ನೀಲಿ ಬಣ್ಣ, ಹೀಗೆ ಬೇರೆ ಬೇರೆ ಬಣ್ಣಗಳಿಂದ ನಾನು ಕೆಲವು ಇಡೀ ಒಂದು ಸರ್ಕಲನ್ನು ಡಿವೈಡ್ ಮಾಡಿದ್ದೀನಿ. 360 ಡಿಗ್ರಿ ಇರತಕ್ಕಂಥ ಸರ್ಕಲನ್ನ ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಮಗಿರುತ್ತೆ ಇರತಕ್ಕಂಥದ್ದು ವೆಜಿಟೇಬಲ್ಸ್, ತರಕಾರಿಗಳು ಜಾಸ್ತಿ ತಿನ್ನಬೇಕು, ಕಾಳುಗಳನ್ನು ಜಾಸ್ತಿ ತಿನ್ನಬೇಕು, ಸ್ವಲ್ಪ ಆಯಿಲನ್ನು ಅಥವಾ ಎಣ್ಣೆಯನ್ನು ತುಪ್ಪವನ್ನು ತಿನ್ನಬೇಕು, ಮತ್ತು ಫ್ರೂಟ್ಸನ್ನು ಜಾಸ್ತಿ ತಿನ್ನಬೇಕು. ಈ ಮೂರು ನೋಡಿ, ಗ್ರೈನ್ಸು ಅಂದರೆ ಕಾಳುಗಳು, ಮತ್ತು ವೆಜಿಟೇಬಲ್ಸ್ ಅಂತ ಹೇಳ್ತೀವಲ್ಲ ತರಕಾರಿಗಳು, ಹಣ್ಣುಗಳು, ಇವುಗಳನ್ನು ಜಾಸ್ತಿ ತಿನ್ನೋಕೆ ಹೇಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳಾದಾಗೆ ನೀಲಿ ಬಣ್ಣದಲ್ಲಿರ್ತಕ್ಕಂಥ ಹಾಲು, ಹಾಲಿನಿಂದ ಆಗ್ತಕ್ಕಂಥ ಮೊಸರು, ಬೆಣ್ಣೆ ಇವುಗಳನ್ನು ಜಾಸ್ತಿ ತಿನ್ನಬೇಕು. ಈ ರೀತಿ ಮಾಡಿದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಹಾರವನ್ನು ವ್ಯವಸ್ಥಿತವಾಗಿ ತೆಗೆದುಕೊಂಡರೆ ಆರೋಗ್ಯ ನಾವು ಪಡೆಯಬಹುದು, ಇಲ್ಲವಾದರೆ ರೋಗಗಳು, ಬಳಲುವಿಕೆ, ಬೆಳವಣಿಗೆಗೆ ಅಪಾಯ ಆಗಬಹುದು. ಮಕ್ಕಳು, ಚಿಕ್ಕ ಮಕ್ಕಳು, ನೀವು 7ನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಲ್ಲ, ನೀವು ಸಂತುಲಿತ ಆಹಾರ ಅಂದ್ರೇನು, ಬ್ಯಾಲೆನ್ಸ್ ಡೈಟ್ ಅಂದ್ರೇನು, ಅದನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಮತ್ತು ಪ್ರತಿದಿನ ನೀವು ಮಲ್ಕೊಳ್ಳೋಕೆ ಮುಂಚೆನೋ ಅಥವಾ ಯಾವಾಗಲಾದರೂ ಒಂದು ಸರ್ತಿ ಸ್ವಲ್ಪ ಒಂದು ಲೋಟದಲ್ಲಿ ಹಾಲು ಕುಡಿಬೇಕು, ಒಂದು ಹಣ್ಣು ತಿನ್ನಬೇಕು, ಕಡೇ ಪಕ್ಷ ಒಂದು ಬಾಳೆಹಣ್ಣು ತಿಂದರೆ ಒಳ್ಳೆಯದಾಗ್ಬೋದು. ಆದ್ದರಿಂದ ನೀವು ನಿಮ್ಮ 7ನೇ ತರಗತಿಯಲ್ಲಿರ್ತಕ್ಕಂಥ ಆಹಾರದ ಪಾಠವನ್ನು ಚೆನ್ನಾಗಿ ಓದಿ ನಿಮಗೆ ಅರ್ಥವಾಗದಿದ್ದರೆ ಉಪಾಧ್ಯಾಯರನ್ನು ಕೇಳಿ, ಇಲ್ಲವಾದರೆ ಯೂಟ್ಯೂಬ್ನಲ್ಲಿರ್ತಕ್ಕಂಥ ಅನೇಕ ಪಾಠಗಳನ್ನು ನೋಡಿ ಕಲ್ತ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆರೋಗ್ಯವಾಗಿರಲು ಸಂಚರಿತ ಆಹಾರ ಅಂದರೆ ಬ್ಯಾಲೆನ್ಸ್ ಡೈಟ್ ತಗೊಳ್ಬೇಕು, ವ್ಯಾಯಾಮ ಮಾಡಬೇಕು ಸಾಧ್ಯವಾದಷ್ಟು, ಓಡೋದು ಕಲಿಬೇಕು, ಆಟ ಆಡೋದನ್ನು ಕಲಿಬೇಕು. ಆಟ ಅಂದರೆ ಮೊಬೈಲ್ ಇಟ್ಕೊಂಡು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಕಂಪ್ಯೂಟರ್ ಇಟ್ಕೊಂಡು ಆಟ ಆಡೋದಲ್ಲ, ಹೊರಗಡೆ ಹೋಗಿ ಆಟ ಆಡಬೇಕು, ಓಡಬೇಕು, ಚೆನ್ನಾಗಿ ಆಟವನ್ನು ಆಡೋದನ್ನು ಕಲಿಬೇಕು. ಇವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಎಸ್ಪೆಷಲಿ ನೀವು 7ನೇ ತರಗತಿಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ. ಎಲ್ಲರೂ ಒಳ್ಳೆಯ ಆಹಾರ ಸೇವಿಸೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಗೋಬಿ ಮಂಚೂರಿ ಕಡಿಮೆ ತಿನ್ನಬೇಕು, ಪಾನಿಪೂರಿ ಕಡಿಮೆ ತಿನ್ನಬೇಕು. ಆದರೆ ಮನೆಯಲ್ಲಿ ತುಂಬ ಅಗ್ಗವಾಗಿ ಸಿಗ್ತಕ್ಕಂಥ ಕಡಲೆಕಾಯಿ ಬೀಜ, ಹಣ್ಣುಗಳು ಇವುಗಳನ್ನು ಜಾಸ್ತಿ ತಿನ್ನಬೇಕು. ಹಾಗಾದರೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಂಡು ಬರೋದಕ್ಕೆ ಸಹಾಯವಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪುಸ್ತಕವನ್ನು ಚೆನ್ನಾಗಿ ಓದಿ ಕಲ್ತ್ಕೊಳ್ಳಿ. ನಮಸ್ಕಾರ.